ಹುಡ್ರೆ ಮಂಗಳ ಆರತಿ ಶ್ರೀಮಂತ ಶಿವರಾಮಯ್ಯನವ್ರೆ. ಗೌಡ್ರೆ, ನನ್ನ ಹೆಂಡತಿ ಕಾಯಿಲೆ ಗುಣ ಆದ್ರೆ ಕಾಳಹಸ್ತೀಶ್ವರನಿಗೆ ಕಂಠಿಹಾರ ಮಾಡಿಸ್ಕೊಡ್ತೀನಿ ಅನ್ಕೊಂಡಿದ್ದೆ. ಗುಣವಾಯ್ತೋ? ಆಯ್ತು. ಆಹಾ, ಅದಕ್ಕೆ ಹರಕೆ ಸಲ್ಸೋಣ ಅಂತ ಬಂದೆ. ತಗೊಳ್ಳಿ. ಆಹಾ, ಏನು ನಮ್ಮ ಶಿವನ ಮಹಿಮೆ! ಈ ಶಂಕರ ಕರುಣಾ ಸಾಗರ, ಬೇಡಿದ್ದನ್ನು ಕೊಡೋ ದಯಾಮಯ, ಈ ಕೈಲಾಸನಾಥನಿಗೆ ಭಕ್ತರು ಅಂತಂದ್ರೆ ಪರಮ ಪ್ರೀತಿ. ಚಂದ್ರೇ, ಕೈಲಾಸನಾಥನ ದರ್ಶನ ಆಯ್ತಾ? ಆಯ್ತೆ. ಇದು ಧರ್ಮ ದರ್ಶನ, ವಿಶ್ವರೂಪ ದರ್ಶನವೂ ಆಗತ್ತೆ, ನೋಡ್ಕೊಂಡು ಹೋಗು. ಅಪ್ಪ, ನಾನು ನಿನ್ ಮಗ ಅನ್ನೋ ಜ್ಞಾಪದಲ್ಲಿರ್ಲಿ, ಭಕ್ತಾದಿಗಳು ಕಾಯ್ಕೊಂಡಿದ್ರೆ ಮಂಗಳಾರತಿ ಕೊಡ್ಬಾ. ಪ್ರಾರಬ್ಧ ಕರ್ಮ. ಯಾಕಿಲ್ಲ ಕೋಪನಾ? ನನ್ನ ಹತ್ರ ಮಾತಾಡ್ಬೇಡಿ. ಯಾಕೆ ಬಂಗಾರ? ಮೊದ್ಲು ನಮ್ಮಮ್ಮನ ಹತ್ರ ಹೋಗಿ ವಿಚಾರಿಸಿ. ಹೋಗಿ ಹೋಗಿ, ನಿಮ್ಮಮ್ಮನ ಮುಖ ಯಾಕೆ ನೋಡ್ಲಿ? ಅಸಹ್ಯ. ಈ ಅಸಹ್ಯದ ಮುಖ ಇಲ್ದಿದ್ರೆ ಅವಳೆಲ್ಲಿ ಬರ್ತಾ ಇದ್ಲು? ಅವಶೇಷ ಸುಂದರಿ. ಅವಶೇಷ ಸುಂದರಿ ಹಾಗಂದ್ರೆ ಏನ್ ಶಾಸ್ತ್ರಿಗಳೇ? ಹಾಗಂದ್ರೆ ಅಲ್ಪ ಸ್ವಲ್ಪ ಅಳಿದು ಉಳಿದಿರೋದು ಅಂತ. ಏನಾಗಿದೆ ನಿನ್ನ ಮಗಳಿಗೆ? ನಾನು ಪ್ರೀತಿಯಿಂದ ಬಂದ್ರೆ ಕೈಯೊಣ್ಣೆ ಮುಖ ಮಾಡ್ತಾಳಲ್ಲ. ನಮ್ ಚಂದ್ರಿ ಏನು ನೀವ್ ಕಟ್ಕೊಂಡು ಹೆಣ್ತೀನಾ? ನೀವ್ ಬಂದ ತಕ್ಷಣ ಪ್ರಾಣೇಶ್ವರ ಪ್ರಾಣನಾಥ ಬನ್ನಿ ಅಂತ ಹಾಸ್ಗೆ ಹಾಸೋಕೆ ಮೊದ್ಲು ಅವಳಿಷ್ಟನ ನೆರವೇರಿಸಿ. ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ನುಲೀತಾ ಇದೀಯಾ? ಅವಳಿಷ್ಟನ ನಾನಾಗಲೇ ತಂದಿದ್ದೀನಿ. ಇಷ್ಟೇನಾ? ಅಯ್ಯೋ ಅಯ್ಯೋ, ವಜ್ರದ ಬೆಂಡೋಲೆ ಕಣೆ. ಅದು ವಜ್ರನಂತೆ, ವಜ್ರ ನಾನ್ ಕಾಣದೇ ಇರೋ ವಜ್ರ. ಇನ್ನೇನು ಬೇಕೆ ನಿನಗೆ? ಶಾಸ್ತ್ರಿಗಳೇ, ಗುಡಿಲಿ ಕಂಠಿಹಾರ ಕಂಡಾಗ್ಲಿಂದ ನನ್ ಮಗಳಿಗೆ ಅದರದೇ ಕನಸು. ಹೌದಾ? ಅಯ್ಯೋ ಮಂಕದಿಂಡೆ, ಅವನು ಕಂಠಿಹಾರ ಕೊಟ್ಟ ದಿವಸವೇ ನಮ್ಮ ಚಂದ್ರಿಗೆ ಅಂತ ಮೀಸಲಾಗಿಟ್ಟುಬಿಟ್ಟಿದ್ದೆ. ನಾಲ್ಕು ದಿನ ಕಳೀಲಿ, ಜನ ಅದನ್ನೆಲ್ಲ ಮರೀಲಿ, ಆಮೇಲೆ ನಾನೇ ಅದನ್ನ ಇವಳ ಕುತ್ತಿಗೆ ಕಟ್ತೀನಿ. ಶಾಸ್ತ್ರಿಗಳೇ, ನನ್ನ ರಾಣಿ. ಅಯ್ಯೋ 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 ಅಯ್ಯೋ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ದೀರ್ಘ ಸುಮಂಗಲೀ ಭವ. ಕೂತ್ಕೋ. ಗೌರಿ, ಪುರಾಣ ಪುಣ್ಯಕಥೆಗಳು ಋಗ್ಗಜ ಸಾಮ ಅಥರ್ವಣ ವೇದಗಳು ಏನು ಹೇಳ್ತಾ ಇವೆ ಗೊತ್ತೇ? ಸತಿಗೆ ಪತಿಯೇ ಪರ ದೈವ, ಅದರಲ್ಲೂ ನಾನು ನಿನಗೆ ಗಂಡನಾಗಿ ಸಿಕ್ಕಬೇಕಾದ್ರೆ 8 ಜನ್ಮಗಳ ಪುಣ್ಯ ಮಾಡಿರಬೇಕು ನೀನು. ಹೌದೌದು, ನಿನ್ನಂತ ಆಷಾಢಭೂತಿ ಕಟ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಅದರಲ್ಲೂ ಪ್ರತಿನಿತ್ಯ ನನ್ನ ಪಾದದ ಧೂಳನ್ನ ಕಣ್ಣಿಗೊತ್ಕೊಂಡು ತಲೆ ಮೇಲೆ ಧರಿಸ್ಕೋತಿದ್ಯಾ ನೋಡು ನೀನು. ಅದರಿಂದಲೇ ನೀನ್ ಅಟ್ಟಿಗಿರೋದು. ಅದರ ಫಲ ಏನು ಗೊತ್ತೇ? ಅವತ್ ನೀವೇ ಹೇಳ್ತಿದ್ರಿ ಮುಂದಿನ ಜನ್ಮದಲ್ಲೂ ನೀವೇ ನನ್ ಗಂಡ ಆಗ್ತೀರಿ ಅಂತ. ಅಯ್ಯೋ, ಈ ಜನ್ಮದಲ್ಲಿ ಆಗಿರೋ ಸಾಲದೆ, ಮುಂದಿನ ಜನ್ಮದಲ್ಲಿ ಗಂಡ ಅಂತಿರವೇ? ದೇವರ ಎದುರಿಗೆ ನಿಂತು ಕೈ ಮುಗಿದಾಗಲೆಲ್ಲ ನನ್ನ ಗಂಡನಿಗೆ ಒಳ್ಳೇದ್ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ನೀನ್ ಮಾತ್ರ ಚಂದ್ರಸುಂದರಿ ಒಳ್ಳೇದ್ ಮಾಡಪ್ಪ ಅಂತ ಗಂಟ ಬರ್ಸ್ಬೇಕಾ? ಏನು ಅದು ಗೊಣಗುಡ್ತಾ ಇದೀಯಾ? ನಿನ್ನ ಕಲ್ಯಾಣ ಗುಣಗಳು? ಆ ಏನಿಲ್ಲ,
ಮಂತ್ರ ಹೇಳ್ಕೊತಾ ಇದೀನಿ. ಅಷ್ಟಾದ್ರೂ ಒಳ್ಳೆ ಬುದ್ಧಿ ಇದೆಯಲ್ಲ ನಿನಗೆ. ನಿನ್ ಮಗನಲ್ವೇ ನಾನು ಅಪ್ಪ? ಏನೋ ಅಪ್ಪನ ಮಗನೇ. ಸತ್ಯವಾಗ್ಲೂ ಹೇಳ್ತೀನಿ, ದೇವ್ರು ನಿನ್ಗೆ ಒಳ್ಳೇದ್ ಮಾಡಲ್ಲಪ್ಪ. ಕಾಶಿ, ಹಾಗೆಲ್ಲ ಅನ್ಬಾರ್ದಪ್ಪ, ಅನ್ಬಾರ್ದು. ಅಂದ್ಕೊಳ್ಳಿ ಬಿಡೆ, ನಾ ಈ ಬಗಳಿದ್ರೆ ದೇವ್ಲೋಕ ಹಾಳೆ. ಅಮ್ಮ ನಿಜವಾಗ್ಲೂ ಹೇಳ್ತೀನಿ, ನಿನ್ ಪುಣ್ಯದೇನಮ್ಮ ನಮ್ಮ ಅಪ್ಪನ ಕೈ ಕಾಲು ಇನ್ನು ನೆಟ್ಗಿರೋದು. ಅಯ್ಯೋ ಚಂಡಾಳ್ ನನ್ ಮಗನೇ. ಅದ ನೀನು ಹೇಳ್ದಿಯಲ್ಲ, ನೀನ್ ಚಂಡಾಳ, ನಿನ್ ಮಗ ನಾನು, ಚಂಡಾಳ್ ನನ್ ಮಗ, ಸರಿಯಾಗಿದೆಯಲ್ಲ. ಪಾರಿಸ್ಬಿಟ್ಟನು ಶಾಲೆ ನನ್ನ. ನಾನು ಯಾರು? ನಮ್ ದೇವ್ರು ಹೆಂಡತಿಯ ಸ್ಥಾನ ಅಡಿಗೆ ಮನೆ ಒಳಗೆ ಪತಿಯೇ ಪರದೈವ. ಹೋಗು ಹೋಗು ಒಳಗೆ.